ಚಿಕ್ಕೋಡಿ ತಾಲೂಕಿನ ಮಟ್ಟಿ ಭಾಗದ ಯುವಕರಿಗೆ ಉದ್ಯೋಗ ನೀಡುವುದಕ್ಕೆ ರಾಜ್ಯ ಸರ್ಕಾರ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗಾರಿಕೆ ವಸಾಹತು ನಿರ್ಮಾಣ ಮಾಡಲು ಅನುದಾನ ಮಂಜೂರಾಗಿದೆ. ಇದರಿಂದ 1,000 ಜನರಿಗೆ ಉದ್ಯೋಗ ಲಭಿಸಲಿದೆ ಎಂದು ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಶುಕ್ರವಾರ ರಾಯಬಾಗ್ ಮತಕ್ಷೇತ್ರದಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಕೈಗಾರಿಕೆ ವಸಾಹತುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಸತತ ಬರಗಾಲದಿಂದ ಕರೋಶಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜನ ಬಳಲುತ್ತಿದ್ದಾರೆ. ಹೀಗಾಗಿ ಇಲ್ಲಿಯ ಜನರಿಗೆ ಉದ್ಯೋಗ ಇಲ್ಲದೆ ಬೇರೆ ಕಡೆಗೆ ವಲಸೆ ಹೋಗುತ್ತಿದ್ದಾರೆ. ಗ್ರಾಮದ ಹಿರಿಯರಾದ ಬಿಆರ್ ಸಂಗಪ್ಪಗೌಡ ಮಾರ್ಗದರ್ಶನದಲ್ಲಿ ಮಟ್ಟಿ ಪ್ರದೇಶದ ಜನರಿಗೆ ಕೈಗಾರಿಕೋದ್ಯಮ ಸ್ಥಾಪಿಸಿ ಉದ್ಯೋಗ ನೀಡಲು ನಾನು ಬದ್ಧನಾಗಿದ್ದೇನೆ ಎಂದರು. ಮಹಾಮಳೆಯಿಂದ ನದಿ ತೀರದಲ್ಲಿ ಪ್ರವಾಹ ಎದುರಾಗಿ ಜನರ ಸಂಕಷ್ಟ ದೂರ ಮಾಡಲು ರಾಜ್ಯ ಸರ್ಕಾರ ವಿಶೇಷ ಕಾಳಜಿ ವಹಿಸಿದೆ. ಈ ವರ್ಷ ಮಡ್ಡಿ ಭಾಗದಲ್ಲಿಯೂ ಉತ್ತಮ ಮಳೆಯಾಗಿದೆ. ಮುಂಬರುವ ದಿನಗಳಲ್ಲಿ ಮಜಲಟ್ಟಿ, ಕಸ್ಗೌಡ್ನಟ್ಟಿ, ಕರೋಶಿ ಮುಂತಾದ ಗ್ರಾಮಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡುವ ಸಂಕಲ್ಪ ನನ್ನದಿದೆ. ಶೀಘ್ರವಾಗಿ ಕೈಗಾರಿಕೆ ವಸಾಹತು ನಿರ್ಮಾಣ ಮಾಡಿ ಜನರಿಗೆ ಉದ್ಯೋಗ ನೀಡಬೇಕೆಂದು ಕೈಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ಸೂಚನೆ ನೀಡಿದರು. ಈ ಭಾಗದ ಬಹಳ ಬೇಡಿಕೆ ಇತ್ತು. ಸಂಗಪ್ಪಕ್ಕ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿದ್ದಾಗೂ ಕೂಡ ಆಗಿಂದನ ಅವರು ಪ್ರಯತ್ನ ಮಾಡಿರು. ಆದ್ರೆ ಈಗ ಅದು ಕಾಲು ಕೂಡಿ ಬಂತು. ಅದಕ್ಕೆ ಈ ಸರ್ಕಾರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಈ ಭಾಗದ ಜನರಿಗೆ ಒಂದಿದು ಒಂದು ಒಳ್ಳೆಯ ಅವಕಾಶ, ಅದಕ್ಕೆ ಉಪಯೋಗವನ್ನು ಎಲ್ಲರೂ ತಗೊಳ್ಳಿ ಅಂತೇಳಿ ಅಂದು ಈ ಸಂದರ್ಭದಲ್ಲಿ ಎಲ್ಲರಿಗೆ ಶುಭವನ್ನು ಹಾರೈಸಿ ಇದರ ಮೂಲ ಕೇಂದ್ರ ಬಿಂದು ಬಿ ಆರ್ ಸಂಗಪ್ಪಕ್ಕ ಇದಕ್ಕೆ ಪ್ರಯತ್ನಪಟ್ಟರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಿ ಈ ಇಂಜಿನಿಯರ್ ಹಿರಿಯ ಮುಖಂಡ ಬಿಆರ್ ಸಂಗಪ್ಪಗೌಡ ಮಾತನಾಡಿ, ಮಟ್ಟಿ ಭಾಗದ ಸಣ್ಣ ಗ್ರಾಮವಾದ ಮಜಲಟ್ಟಿಯು ಶೈಕ್ಷಣಿಕವಾಗಿ ಪ್ರಗತಿ ಕಂಡಿದೆ. ಈಗ ಕೈಗಾರಿಕೆ ವಸಾಹತು ನಿರ್ಮಾಣ ಮಾಡುವುದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಿದೆ. ಗುತ್ತಿಗೆದಾರರು ಗುಣಮಟ್ಟದ ಕಾರ್ಯ ಮಾಡಬೇಕು. ಕೈಗಾರಿಕೆ ಮೂಲ ಸೌಲಭ್ಯಕ್ಕೆ ಅನುದಾನ ಮಂಜೂರಾಗಿದೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಅನುದಾನ ನೀಡಿ ಹೊಸ ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಎಂದರು. ಇವತ್ತಿನ ದಿವಸ ನಮ್ಮ ಸಣ್ಣ ಗ್ರಾಮ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಮಾಡ್ಬೇಕಂತ ಭಾಳ ದಿವಸದಿಂದ ಆಸೆ ಇತ್ತು. ಒಂದು ಕಾಲಕ್ಕೆ ಜಿಲ್ಲಾ ಪರಿಷತ್ ಸೆಕ್ರೆಟರಿ ಆಗ್ವಾಣಿಯವರು ಇಲ್ಲಿ ಫೌಂಡೇಶನ್ ಹಾಕಿದ್ರು. ಈ ಮ್ಯಾಗಿನ್ ಶೆಡ್ ಅವ್ರದ್ದು ಅದ. ಸೆಕೆಂಡ್ ಗೋಕುಲ್ ರಾಮ್ ಇಂಡಸ್ಟ್ರಿಯಲ್ ಡೈರೆಕ್ಟ್ ಇದ್ದರು, ಅವರು ಎಂಡ್ ಶೆಡ್ ಕೊಟ್ಟರು. ತರುವಾಯ ಅದ ಇಲ್ಲೊಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕಂತ ಭಾಳ ಪ್ರಯತ್ನ ಪಟ್ಟಿದ್ದು. ಅದಕ್ಕೆ ಶಾಸಕರು ಐಹೊಳೆಯವರು ಭಾಳ ನಮಗೆ ಸಹಕಾರ ಮಾಡಿ, ಐಹೊಳೆಯವರು ಸಹಕಾರ ಮಾಡಿದ್ರು, ಡಿಪಾರ್ಟ್ಮೆಂಟ್ನವರು ಭಾಳ ಸಹಕಾರ ಮಾಡಿ, ಜಾಯಿಂಟ್ ಡೈರೆಕ್ಟರ್ ಬಸವರಾಜ್ ಆಗಲಿ ಮತ್ತು ಕುಲಕರ್ಣಿ ಅವರು, ಹಿಂದೆ ಪ್ರಭುತ್ವ ಇದ್ರು, ಈಗ ನಾಗೇಶ್ ಅವರು ಬಂದರು, ನಾಗೇಶ್ ಅವರು ಅಲ್ಲಿ ಚೀಫ್ ಇಂಜಿನಿಯರ್ ಜಗದೀಶ ಎಲ್ಲರೂ ಇದಕ್ಕೆ ಭಾಳ ಸಹಕಾರ ಮಾಡಿದರು. ಅದಕ್ಕೆ ಇವತ್ತಿನ ದಿವಸ ಎಲ್ಲರನ್ನೂ ನಾವು ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ 4 ಕೋಟಿ ರೂಪಾಯಿ ಸ್ಕೀಮ್ ಇದೆ, ಇಲ್ಲಿ 1,000 ಜನರಿಗೆ ಉದ್ಯೋಗ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ಎಲ್ಲರಿಗೂ ನಾನು ಇವತ್ತಿನ ದಿವಸ ಶಾಸಕರು ನಡ್ಕೊಂಡು ಸರ್ಕಾರಕ್ಕೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಆ ಉದ್ದೇಶಕ್ಕಾಗಿ ಈ ಕೆಲಸ ಗುತ್ತಿಗೆದಾರ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು, ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದ್ರೆ ನಿಮ್ಮ ಹೆಸರು ಹಂಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಇನ್ನೂ ಮುಂದೆ ಭಾಳ ಕೆಲಸ ಇತ್ತು. ಆ ಕೆಲಸ ಕುಲಕರ್ಣಿ ಅವರಾಗಲಿ, ನಾಗೇಶ್ ಆಗಲಿ, ಶಾಸಕರ ಜವಾಬ್ದಾರು ಏನೋ ಭಾಳ ಇತ್ತು. ಅದಕ್ಕೆ ಹೇಳ, ಇದು ಮೂಲ ಸೌಲಭ್ಯ ಸಲುವಾಗಿ 4 ಕೋಟಿ ಆಗೈತಿ. ರಸ್ತೆ, ಗಟಾರ, ಲೈಟ, ನೀರಿನ ಸಲುವಾಗಿ ಇದಾಗೈತಿ. ಇನ್ನು ವರ್ಕ್ಶೆಡ್ ಮುಂದಿನ ಕೆಲಸ ಇತ್ತು. ಆ ವರ್ಕ್ಶೆಡ್ ಅಷ್ಟೇ ಶಾಸಕರು ಪ್ರಯತ್ನ ಮಾಡಿ ಒಂದು 100 ವರ್ಕ್ಶೆಡ್ ಬೇಕು. 100 ವರ್ಕ್ಶೆಡ್ ಪ್ಲಾನ್ ಇತ್ತು. 100 ಪ್ಲಾನ್ ಇತ್ತು. ಅದು ಅವು 110 ವರ್ಕ್ಶೆಡ್ ಅಲ್ಲಿ ತಯಾರಾದ್ರೆ ಇಲ್ಲಿ ಒಂದು 1,000 ಮಂದಿಗೆ ಉದ್ಯೋಗ ಸಿಗತಕ್ಕಂಥ ಒಂದು ವ್ಯವಸ್ಥೆ ಆಗೈತಿ. ಗ್ರಾಮೀಣ ಭಾಗದಾಗ ಒಂದು ವಿಶೇಷ ಆಗ್ತೈತಿ. ಅದಕ್ಕೆ ನಿಮ್ಮ ಕ್ಷೇತ್ರದಾಗ ಒಂದು ವಿಶೇಷ ಕೆಲಸ ಮಾಡಿರಪ್ಪ ಅಂತಕ್ಕಂಥದ್ದು ನಿಮಗೊಂದು ಹೆಸರು ಬಿಡ್ತೈತಿ. ಅದಕ್ಕೆ ಎಲ್ಲರೂ ಕೂಡಿ ಡಿಪಾರ್ಟ್ಮೆಂಟ್ನವರ ಶಾಸಕರ ಸಹಕಾರ ಮಾಡಿ ಇಲ್ಲೊಂದು ಉದ್ಯೋಗ ಕೇಂದ್ರ ಮಾಡಬಹುದು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಭಾತೆ, ವಿಜಯ್ ಕೋಟಿವಾಲೆ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಅಣ್ಣಾಸಾಹೇಬ್ ಖೇರ್ ಕೈಗಾರಿಕೆ ಇಲಾಖೆ ಉಪನಿರ್ದೇಶಕ ಕುಲಕರ್ಣಿ, ಸಹಾಯಕ ನಿರ್ದೇಶಕ ನಾಗೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.